100% ಗೆಲ್ತಾರೆ ಯಾವುದೇ ಸಂಶಯ ಇಲ್ಲ ಕಾಂಗ್ರೆಸ್ಗೆ ಇಲ್ಲಿ ನೆಲೆ ಇಲ್ಲ ಯೋಗೇಶ್ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ನೆಲೆ ಇಲ್ಲ ಕಾಂಗ್ರೆಸ್ಗೆ ನಿಖಿಲ್ ಕುಮಾರ್ ತಮ್ಮ 100% ಗೆಲ್ತಾರೆ ನೆನ್ನೆ ಹೇಳ್ತಾ ಇದ್ರಲ್ಲ ಮೇಡಮ್ ಅವರೇ ಕೆರೆಗಳು ನೀರು ಖಾಲಿ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರಲ್ಲ ನೀವೇನಾ ಡ್ಯಾಮೇ ಖಾಲಿ ಇತ್ತಲ್ಲ ಎಲ್ಲಿ ತಂದು ಬಿಡ್ತಾರೆ ಗಿಡ ನೆಟ್ಟವ್ರು ಯಾರು ಗಿಡ ನೆಟ್ಟವ್ರು ಯಾರು ಗಿಡದಲ್ಲಿ ಹೂವು ಬಿಡ್ತದೆ ಗಿಡ ನೆಟ್ಟವ್ರು ಯಾರು ಫಸ್ಟ್ ಅದನ್ನ ಬೇಕು ಅಲ್ವಾ ಡ್ಯಾಮೇ ಖಾಲಿ ಇತ್ತು ಎಲ್ಲಿ ತಂದು ಬಿಡ್ತಾರೆ ನೀರ ಯೋಗೇಶ್ವರ ಬಿಡ್ತಾರ ಎಲ್ಲ ರೆಡಿ ಇದೆ ಯೋಗೇಶ್ವರ ತಂದು ಬಿಟ್ರು ಇಲ್ಲ ಅಂತಲ್ಲ ರೆಡಿ ಮಾಡ್ತಾರೆ ಯಾರು ತಾಳ್ಪಾಯ ಮಾಡ್ತಾರೆ ಯಾರು ಅವರೇ ತಾನೆ ದೇವೇಗೌಡರ ತಾನೆ ದೇವೇಗೌಡರ ಮೇನ್ ಇಂಪಾರ್ಟೆಂಟ್ ಅವರದ ಎಲ್ಲ ಕೆರೆಗೂ ನೀರು ಬೇಕು ಬರಬೇಕಾರೆ ಕರ್ಕೊಳ್ಳಿ ರಾಮೇಗೌಡರು ಇದ್ದಾರೆ ಇನ್ನೂ ಜ್ಯೂಸ್ ಆಯ್ತವಾಗಿ ಅವ್ರನ್ನ ಕೇಳಿಬೇಕಾರೆ ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಏನೇನು ಕಷ್ಟ ಬಿದ್ದವ್ರೆ ವರದೇಗೌಡರು ಕರ್ಕೊಂಡು ಅಂತ ಅವರು ಪಿನ್ ಟು ಪಿನ್ ಎಲ್ಲ ಹೇಳ್ತಾರೆ ರಾಮೇಗೌಡರು ಅಂತ ಕರ್ಕೊಳ್ಳಿ ಪಕ್ಷ ತೊಂದರೆಯಲ್ಲಿದ್ದಾಗ ದೇವೇಗೌಡರು ಮನೆಯಿಂದನೇ ಬಂದು ನಿಂತ್ಕೋಬೇಕು ಇವತ್ತು ಕಾರ್ಯಕರ್ತರು ಅನಾಥರ ಆಗ್ಬಿಡ್ತು ಅಂದ್ಬಿಟ್ಟು ದೇವೇಗೌಡರು ಮನೆಯಿಂದ ಬಂದು ನಿಲ್ಸೋರೆ ಅದು ಬಿಟ್ಟು ಕಾರ್ಯಕರ್ತರು ಒತ್ತಡ ಕಾರ್ಯಕರ್ತರಿಗೋಸ್ಕರ ಪ್ರಾಣ ಕೊಡ್ತಾರೆ ದೇವೇಗೌಡರು ಕುಟುಂಬ ಡಿ ಕೆ ಸುಕುಮಾರ್ ತರ ನಾನೇ ಅಭ್ಯರ್ಥಿ ಅಂತ 3 ತಿಂಗಳಿಂದ ಓಡಾಡಿ ಕಂಡೋರ್ ಮನೆ ಮಕ್ಕಳನ್ನ ತಗೊಂಡು ಬಾವಿಗೆ ತಳ್ಳೋರು ಇವತ್ತು ಯೋಗೇಶ್ವರ ತಗೊಂಡು ಬಾವಿ ಬೀಳ್ಸೋರು ಅಷ್ಟೇ ಅಷ್ಟು ಅವ್ರಿಗೆ ಚನ್ನಪಣ್ಣದಲ್ಲಿ ನನಗೆ ನೆಲೆ ಇದೆ ಅನ್ನೋಂಗಿದ್ರೆ ಅವ್ರ ತಮ್ಮ ನಿಲ್ಲಿಸಿ ಹೆಂಗಿದ್ರು ಎಂ ಪಿ ಸೋತಿದ್ರು ಅವ್ರ ಶಕ್ತಿ ಪ್ರದರ್ಶನ ಮಾಡೋದಾಯಿತು ಅವರು ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳುವಂಥ ಗುಣ ಇವತ್ತು ಡಿ ಕೆ ಸುಕುಮಾರ್ದ ಆಟ ಇಲ್ಲಿ ಚನ್ನಪಣ್ಣ ನಡೆಯಲ್ಲ ಅವ್ರಿಗೆ ಅಷ್ಟು ತಾಕತ್ ಇದ್ದಿದ್ರೆ ಚನ್ನಪಣ್ಣದಲ್ಲಿ ಅವ್ರ ತಮ್ಮನ್ನ ನಿಲ್ಲಿಸಿ ಗೆಲ್ಸ್ಕೋಬೋದಾಯಿತು ಇಲ್ಲ ನೋಡಿ ನಮ್ಮ ಜಿ ಎಸ್ ಟಿ ಹಣದಲ್ಲಿ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳೋರು ನಮ್ಮ ಸರ್ಕಾರದ ಹಣದಲ್ಲಿ ಸರ್ಕಾರ ಹೇಳಿದೆ ಮನಕ್ಕೆ ಎಲ್ಲ ಖರ್ಚು ನಮ್ದೆಯ ಯೋಗೇಶ್ವರ ನಿಲ್ಸಕ್ಕೆ ಅಂತ ದಯಮಾಡಿ ಚನ್ನಪಣ್ಣ ತಾಲೂಕಿನ ಯಾರು ದುಡ್ಡಿಗೆ ಮರಳಾಗಲ್ಲ ಏನಿದ್ರು ದೇವೇಗೌಡರು ಬೆಳೆಸಿರೋರೆ ಚನ್ನಪಣ್ಣ ತಾಲೂಕರು ಯಾ ಚನ್ನಪಣ್ಣ ತಾಲೂಕು ಬೆಳೆಸೋರೆ ಅವರೇ ಗೆಲ್ಸೇ ಗೆಲ್ಲಿಸ್ತಾರೆ 1 ಲಕ್ಷ ಲೀಡಲ್ಲಿ ಯೋಗೇಶ್ವರ ಗೆದ್ದೇ ಗೆಲ್ತಾ ಸೋತೇ ಸೋಲ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಗೆದ್ದೇ ಗೆಲ್ತಾರೆ ಚನ್ನಪಣ್ಣ ತಾಲೂಕು ಆರುಕೊಪ್ಪ ಅಂತ ಅನ್ಬಿಟ್ಟು ಆರುಕೊಪ್ಪ ಕರ್ಕಳ್ಳಿ ಅವರು ವರದೇಗೌಡರು ಟೂರ್ ಕಳಿಸಿದಾಗ ರೈತರ ಅಲ್ಲಿ ಹೋಗಿ ಆ ಯೋಜನೆ ನೋಡ್ಕೊಂಡು ನಮ್ಮ ರೈತರಿಗೆ ಈ ಅನುಕೂಲ ಆಯ್ತದೆ ಅಂತ ಅನ್ಬಿಟ್ಟು ಆರುಕೊಪ್ಪದವರು ಸೇರ್ಕೊಂಡು ಅಂಡೆ ಕೊಪ್ಪರಕ್ಕೆನೇ ಮಾರಾಟ ಮಾಡಿ ದೇವೇಗೌಡರು ಕರ್ಕೊಂಡು ಗುದ್ದಲಿ ಪೂಜೆ ಮಾಡಿಸಿ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದವರೇ ಆರುಕೊಪ್ಪದವರು ಇದು ಯಾರಿಗೂ ವಾಸ್ತವವಾಗಿ ಗೊತ್ತಿಲ್ಲ ಆಮೇಲೆ ದೇವೇಗೌಡರು ಬಂದು ಪೂಜೆ ಮಾಡಿದ್ಮೇಲೆ ವರದೇಗೌಡರು ಈ ಡ್ಯಾಮ್ನ ಕಟ್ಟಾದಮೇಲೆ ಅಪ್ಪ ಜಮೀನು ಮಡಗಿದ್ರೆ ಮಗ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು ಅಪ್ಪನೇ ಜಮೀನು ಮಡಗಿದ್ದೆ ಹೋದ್ಮೇಲೆ ಏನು ಮಾಡೋದು ಹಂಗೆ ದೇವೇಗೌಡರು ಡ್ಯಾಮ್ ಕಟ್ಟಿದ್ದಕ್ಕೆ ಇವತ್ತು ನೀರು ಬಂದದ್ದು ಅಷ್ಟೇ ದೇವೇಗೌಡರು ಡ್ಯಾಮ್ನೇ ಕಟ್ಟಿ ಹೋಗಿದ್ರೆ ನೀರು ಬರ್ತಿರಲಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಈ ಒಂದು ಗೆಲುವು ಎಷ್ಟು ಮುಖ್ಯ ಸರ್ ಮೈಸೂರು ಮಹಾರಾಜರು ಹೇಗೋ ಅದೇ ರೀತಿ ದೇವೇಗೌಡರು ಮನೆ ಮಹಾರಾಜರು ಇವತ್ತು ದೊಡ್ಡ ಹಾಲದ ಮರ ಅದು ದೇವೇಗೌಡರು ಮನೆ ದೊಡ್ಡ ಹಾಲದ ಮರದಲ್ಲಿ ಒಂದು ಕುಡಿ ಬೆಳೀತಾ ಇದೆ ಹಣ್ಣು ಎಲೆ ಉದುರೋದೆಷ್ಟೋ ಬೆಳೆಯೋದೆಷ್ಟೋ ಅದೇ ರೀತಿ ಜೆ ಡಿ ಎಸ್ ಪಕ್ಷ ಕೂಡ ಚನ್ನಪಣ್ಣ ತಾಲೂಕಲ್ಲಿ ಉಳ್ಕೊಳ್ಳುತ್ತೆ ಆದ್ದರಿಂದ ನಮ್ಮ ಯುವಕರು ಮಂಡ್ಯದಲ್ಲಿ ಸೋಲ್ಸಿದ್ರು ಈ ಕಡೆ ರಾಮನಗರದಲ್ಲಿ ಸೋಲ್ಸಿದ್ರು ಇದೇ ನಮ್ಮ ಚನ್ನಪಟ್ಟಣ ತಾಲೂಕಿನ ಯುವಕರು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಂದೆಯರು ಕೂಡ ಎಲ್ಲರೂ ಇವತ್ತು ನಿಖಿಲ್ ಅವರನ್ನ ನಾವು ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅವರನ್ನ ಕಳಿಸ್ಕೊಟ್ರೆ ಮುಂದಿನ ಭವಿಷ್ಯ ಇದೆ ಅವರು ಮುಖ್ಯಮಂತ್ರಿ ಕೂಡ ಆಗ್ತಾರೆ ಅವರು ಅವರ ಭವಿಷ್ಯದ ರಾಣಿ ಮಹಾರಾಜ ಅವನು ಅದಕ್ಕೋಸ್ಕರ ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸಿ ಕಳಿಸೋಣ ಅಂತೇಳಿ ಎಲ್ಲರಿಗೂ ತುಂಬ ಆಸಕ್ತಿಯಿಂದ ಇವತ್ತು ಎಲ್ಲ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಮಂಡ್ಯದ ಯುವಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ರಾಮನಗರದ ಯುವಕರು ಕೂಡ ಭಾಗವಹಿಸಿದ್ದಾರೆ ಯಾಕೆ ಅಂದರೆ ಅದು ದೊಡ್ಡ ಮನೆ ಅದು ಆ ದೊಡ್ಡ ಮನೆಯಲ್ಲೇ ಇವತ್ತು ಕುಡಿ ಬೆಳೀತಾ ಇದೆ ಇವತ್ತು